ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ನಾನು ನಿಮ್ಮ ರಶ್ಮಿ. ಬನ್ನಿ, ಇವತ್ತು ನಾವು ಏಡಿ ಸಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಏಡಿ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮತ್ತು ನಾಲ್ಕು ಟೊಮೆಟೋನ ನಾನು ಈ ಥರ ಪ್ಯೂರಿ ಮಾಡಿ ತೊಗೊಂಡಿದ್ದೀನಿ. ಟೂ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಎರಡು ಆನಿಯನ್ನು, ಸ್ವಲ್ಪ ಕೊತ್ತಂಬರಿ, ನಾಲ್ಕು ಗ್ರೀನ್ ಚಿಲ್ಲಿ, ಸ್ವಲ್ಪ ಪೆಪ್ಪರ್, ಜೀರಾ, ಸಾಸಿವೆ, ಒಂದು ಟೂ ಸ್ಟ್ಯಾಂಡ್ಸಷ್ಟು ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಶುಂಠಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಇವಾಗ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇವಾಗ ಚಿಲ್ಲಿ ಫ್ರೈ ಆಗಿದೆ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಕಾರ್ನ್ಸ್ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಳ್ಳೋಣ ಇವಾಗ. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅವನು ಓಕೆ, ಇವಾಗ ಇದು ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸಾಫ್ಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ಓಕೆ, ಇವಾಗ ಇದು ಆರಿದೆ, ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಓಕೆ, ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಓಕೆ, ಇವಾಗ ಆನಿಯನ್ ಹಾಕ್ಕೊಳ್ಳೋಣ. ಇವಾಗ ಆನಿಯನ್ ಚೆನ್ನಾಗಿ ರೋಸ್ಟ್ ಆಗಿದೆ, ಅದಕ್ಕೆ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಈ ಗ್ರೀನ್ ಮಸಾಲೆನ ಹಾಕ್ಕೊಳ್ಳೋಣ. ಅದಕ್ಕೆ ಇವಾಗ ಈ ಗ್ರೀನ್ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಆಲ್ರೆಡಿ ಅದು ಫ್ರೈ ಮಾಡಿರೋದ್ರಿಂದ ಅಷ್ಟೊತ್ತು ಫ್ರೈ ಮಾಡ್ಕೋಬೇಕು ಅಂತಿಲ್ಲ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಓಕೆ, ಇವಾಗ ಈ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ಳೋಣ. ಈ ಟೊಮೆಟೊದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ನಾವಿವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಚಿಲ್ಲಿ ಪೌಡರ್, ಗರಂ ಮಸಾಲೆ ಮತ್ತು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಕೊತ್ತಂಬರಿ ಪುಡಿ ತೋರಿಸಿರಲಿಲ್ಲ, ಅದು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಓಕೆ, ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ನಾವಿವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದೊಂದು ಕುದಿ ಬರಲಿ, ಆಮೇಲೆ ಕ್ರ್ಯಾಬ್ ಹಾಕ್ಕೊಳ್ಳೋಣ. ಓಕೆ, ಇವಾಗ ಇದು ಕುದಿ ಬರ್ತಾ ಇದೆ, ಇವಾಗ ನಾವು ಈ ಕ್ರ್ಯಾಬ್ನ ಹಾಕ್ಕೊಳ್ಳೋಣ ಇದಕ್ಕೆ. ಓಕೆ, ಇವಾಗ ಇದನ್ನ ಒಂದು ಸಲ ಹೀಗೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ಓಕೆ, ಇವಾಗ ಇದು ಬೆಂದಿದೆ, ಇದಕ್ಕೆ ಫೈನಲಾಗಿ ಸ್ವಲ್ಪ ಪುಳಿ ಹಾಕೋಣ. ಇದು ಬ್ಲ್ಯಾಕ್ ವಿನಿಗರ್ ಅಂದರೆ ಕೂರ್ಗ್ ವಿನಿಗರ್ ಅಂತ ಹೇಳ್ತಾರಲ್ಲ ಕಾಚಂ ಪುಳಿ ಅಂತ, ಅದು ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಓಕೆ, ಇವಾಗ ಇದು ರೆಡಿಯಾಗಿದೆ, ಕ್ರ್ಯಾಬ್ ಮಸಾಲೆ ರೆಡಿಯಾಗಿದೆ. ಓಕೆ, ಕ್ರ್ಯಾಬಲ್ಲಿ ತುಂಬ ಪ್ರೋಟೀನ್ ಇದೆ, ಇದು ನಮ್ಮ ಮಸಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಈ ಕ್ರ್ಯಾಬ್ನ ವರ್ಷಕ್ಕೊಂದ್ಸಲ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.